ಇದುವರೆಗೂ ಹೇಳ್ತಾ ಇರುವಂತಹ ಅಂಕಿ ಸಂಖ್ಯೆಗಳು ಹೇಳ್ತಾ ಇರೋದು ಕೂಡ ಇದನ್ನೇ. ಮಕ್ಕಳಲ್ಲಿ ತುಂಬಾ ಗಂಭೀರವಾದ ಪರಿಣಾಮಗಳು ಆಗೋದಿಲ್ಲ. ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನ್ ಕೊಟ್ಟಿಲ್ಲ. ಕೆಲವು ದೇಶಗಳಲ್ಲಿ ಮಾತ್ರ 12 ವರ್ಷ ದಾಟಿದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಶುರು ಮಾಡಲಾಗಿದೆ. ಭಾರತದಲ್ಲೂ ಕೂಡ ಎಮರ್ಜೆನ್ಸಿ ಪರ್ಮಿಷನ್ ಕೊಟ್ಟಿದ್ದಾರೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ಗೆ. ಬಟ್ ಅದರ ಕ್ಲಿನಿಕಲ್ ಟ್ರಯಲ್ನ ಡೇಟಾ ಇನ್ನಷ್ಟು ಬರಬೇಕಾಗಿದೆ. ಆದರೂ ಕೂಡ ಮಕ್ಕಳಲ್ಲಿ ಅದೇನು ರೋಗ ನಿರೋಧಕ ಶಕ್ತಿ ಇರುತ್ತೋ ಏನೋ, ಅವರಲ್ಲೂ ಕೂಡ ಕೊರೋನಾ ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ. ಅಬ್ಬಬ್ಬಾ ಅಂದರೆ ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ ಅಂಥದ್ದು ಬರಬಹುದಷ್ಟೆ. ಯಾವ ಮಗುವೂ ಕೂಡ ICU ಹೋಗಬೇಕಾಯಿತು, ಆಕ್ಸಿಜನ್ ಸಿಲಿಂಡರ್ ಬೇಕಾಯಿತು ಅನ್ನೋ ಪರಿಸ್ಥಿತಿಗೆ ಇನ್ನೂ ತನಕ ಬಂದಿಲ್ಲ. ಇದು ಧೈರ್ಯವಾಗಿರಬೇಕಾದಂಥ ವಿಷಯ. ಹಂಗಂತ ಮೈ ಮರೆಯೋದು ಬೇಡ. ಈ ಒಮಿಕ್ರಾನ್ ಅನ್ನುವ ಹೊಸ ವೇರಿಯಂಟ್ ಪತ್ತೆಯಾಗಿದ್ದು ಆಶ್ಚರ್ಯಕರ ವಿಷಯನೇ ಅಲ್ಲ. ಈ ವೈರಸ್ನ ನಡವಳಿಕೆ ಬಗ್ಗೆ ತಿಳ್ಕೊಂಡಿರೋರು ಪ್ರತಿಯೊಬ್ಬರು ಹೇಳ್ತಾ ಇರುವಂಥ ಮಾತು ಕೂಡ ಇದೆ. ಜಯದೇವ ಹಾಸ್ಪಿಟಲ್ನ ಡೈರೆಕ್ಟರ್ ಡಾಕ್ಟರ್ CN ಮಂಜುನಾಥ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ವೈರಸ್ ಅಂದರೆ ಕಾಲಕಾಲಕ್ಕೆ ಅದು ರೂಪಾಂತರ ಹೊಂದುತ್ತಾ ಹೋಗುತ್ತೆ. ಅದು ಮೂಲಭೂತ ಗುಣ ವೈರಸ್ಸಿನದು. ತಾನು ಯಾವ ದೇಹದೊಳಗೆ ಸೇರಿಕೊಳ್ಳುತ್ತೋ ಆ ದೇಹಕ್ಕೆ ಇನ್ನಷ್ಟು ಅಕ್ಸೆಪ್ಟಬಲ್ ಆಗುವ ರೀತಿಯಲ್ಲಿ ಆ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಮೋಸ ಮಾಡೋದಕ್ಕೆ ತನ್ನನ್ನು ತಾನು ರೂಪಾಂತರ ಮಾಡಿಕೊಳ್ಳುತ್ತೆ ವೈರಸ್ಸು. ಹಾಗೆ ವೈರಸ್ ರೂಪಾಂತರ ಮಾಡಿಕೊಂಡು ಒಮಿಕ್ರಾನ್ ಅನ್ನುವಂಥ ಒಂದು ತಳಿಯನ್ನು ಹುಟ್ಟಿ ಹಾಕಿದೆ ಅಷ್ಟೇ. ಡಾಕ್ಟ್ರ್ ಹೇಳೋ ಪ್ರಕಾರ ಒಮಿಕ್ರಾನ್ನಂಥ ಹೊಸ ವೈರಸ್ ಹೊರಗಡೆಯಿಂದಾನೇ ಬರಬೇಕು ಅಂತಿಲ್ಲ, ಮ್ಯೂಟೆಂಟ್ ವೈರಸ್ ಹೊರಗಡೆಯಿಂದಾನೇ ಬರಬೇಕು ಅಂತಿಲ್ಲ. ಭಾರತದಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥ ಯಾರದಾದರೂ ಒಂದು ದೇಹದಲ್ಲಿ ಒಂದು ಹೊಸ ಮ್ಯೂಟೆಂಟ್ ತಯಾರಾಗಬಹುದು ಅಂತಾರೆ ಇವರು. ಜೀನೋಮಿಕ್ ಸೀಕ್ವೆನ್ಸ್ಗಳನ್ನು ಸೀರಿಯಸ್ ಆಗಿ ಮಾಡ್ತಾ ಹೋದರೆ ಅನೇಕ ಜನರಲ್ಲಿ ಅನೇಕ ಮ್ಯೂಟೆಂಟ್ಗಳ ಪತ್ತೆಯಾಗಬಹುದು. ಬೇಸಿಕಲಿ ಇವರು ಹೇಳ್ತಾ ಇರುವಂಥದ್ದು ವೈರಸ್ನ ಗುಣಧರ್ಮ, ಅದರ ಸ್ವಭಾವ ತನ್ನನ್ನು ತಾನು ರೂಪಾಂತರ ಮಾಡಿಕೊಳ್ಳುತ್ತೆ, ಹೊಸ ಹೊಸ ಸ್ವರೂಪದಲ್ಲಿ ಬೇರೆ ಬೇರೆ ದೇಹಗಳನ್ನು ಪ್ರವೇಶ ಮಾಡುತ್ತೆ. ಡಾಕ್ಟರ್ CN ಮಂಜುನಾಥ್ ಹೇಳ್ತಾ ಇದ್ದಾರೆ, 2 ಡೋಸ್ ವ್ಯಾಕ್ಸಿನನ್ನು ದಯವಿಟ್ಟು ತಗೊಳ್ಳ್ರಿ. 2 ಡೋಸ್ ವ್ಯಾಕ್ಸಿನ್ಗಳನ್ನು ತುಂಬ ಮೊದಲು ಪಡೆದಂಥವರಿಗೆ ಬೂಸ್ಟರ್ ಡೋಸ್ ಕೊಡುವ ಅವಶ್ಯಕತೆ ಇದೆ. ಇದು ಜಯದೇವ ಹಾಸ್ಪಿಟಲ್ನ ಮುಖ್ಯಸ್ಥರಾದ ಡಾಕ್ಟರ್ CN ಮಂಜುನಾಥ್ ಅವರು ಹೇಳ್ತಾ ಇರುವಂಥದ್ದು. ಮತ್ತು ವೈರಾಲಜಿಸ್ಟ್ ಡಾಕ್ಟರ್ ರವಿ ಕೂಡ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎರಡನೇ ಅಲೆ ತುಂಬ ಪೀಕ್ಗೆ ಹೋಗಿದ್ದು, ಎರಡನೇ ಅಲೆ ಜನರನ್ನ ಕಾಡಿದ್ದು ಡೆಲ್ಟಾ ಮ್ಯೂಟೆಂಟ್ನ ಕಾರಣಕ್ಕಾಗಿ, ಡೆಲ್ಟಾ ವೇರಿಯಂಟ್ನ ಕಾರಣಕ್ಕಾಗಿ. ಆ ಡೆಲ್ಟಾಗಿಂತಲೂ ಒಮಿಕ್ರಾನ್ ತುಂಬ ವೇಗವಾಗಿ ಹರಡುತ್ತೆ. ಆವತ್ತಿನಿಂದನೂ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಡೆಲ್ಟಾ ಕಂಪೇರ್ ಮಾಡಿದ್ರೆ 6 ಪಟ್ಟು ಹೆಚ್ಚು ಸಾಂಕ್ರಾಮಿಕವಾಗಿದೆ ಒಮಿಕ್ರಾನ್ ಇದು. ವ್ಯಾಕ್ಸಿನ್ ತಗೊಂಡವ್ರ ಮೇಲೆ ಹೆಂಗೋ ಒಮಿಕ್ರಾನ್ ಆ್ಯಕ್ಟ್ ಮಾಡುತ್ತೆ, ತಗೊಳ್ಳದೇ ಇರೋರ ಮೇಲೆ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನು ಇನ್ನೂ ತನಕ ತಿಳಿದುಕೊಳ್ಳೋದಕ್ಕಾಗೋದಿಲ್ಲ. ನಿಮಗೆ 2 ಡೋಸ್ ವ್ಯಾಕ್ಸಿನ್ ತಗೊಂಡಿದ್ದೀರಿ, ಆದ್ದರಿಂದ ಒಮಿಕ್ರಾನ್ ಬರದೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ವೈರಾಲಜಿಸ್ಟ್ ಡಾಕ್ಟರ್ ರವಿ ಹೇಳ್ತಾ ಇದ್ದಾರೆ. ಆದರೆ 2 ಡೋಸ್ ವ್ಯಾಕ್ಸಿನ್ ತಗೊಂಡ ನಂತರವೂ ನಿಮಗೆ ಒಮಿಕ್ರಾನ್ ಅಕಸ್ಮಾತ್ ನಿಮ್ಮ ದೇಹವನ್ನು ಪ್ರವೇಶ ಮಾಡಿದ್ರೆ ನೀವು ಅದರಿಂದ ಮೃತಪಡುವ ಸಾಧ್ಯತೆ ತುಂಬ ಕಡಿಮೆ, ಆ ಕಾರಣಕ್ಕೆ ವ್ಯಾಕ್ಸಿನ್ ತಗೊಳ್ಳ್ರಿ ಅಂತ ಹೇಳ್ತಾ ಇರೋದು. ಇಬ್ಬರು ತಜ್ಞರು ಏನು ಮಾತಾಡಿದ್ದಾರೆ ಕೇಳಿ. ಕೋವಿಡ್-19 ವೈರಸ್ ಏನಿದೆ, ಇದು ಒಂದು ಹೊಸ ರೂಪಾಂತರ ಆಗಿರತಕ್ಕಂಥ ಒಂದು ತಳಿ ಇದು. ಈಗ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ರೂಪಾಂತರದಲ್ಲಿ ರೂಪಾಂತರ ಅಂತ ಹೇಳ್ತಾರೆ ಇದು. ಯಾಕೆಂದರೆ ಸುಮಾರು 30 ಮ್ಯೂಟೇಷನ್ ಆಗಿದೆ ಅಂತ ಸ್ಪೈಕ್ ಪ್ರೋಟೀನಲ್ಲಿ. ಆ ಹಿನ್ನೆಲೆಯಲ್ಲಿ ಹರಡುವಿಕೆ ಹೆಚ್ಚಿರುತ್ತೆ ಹೊರತು ತೀವ್ರತೆ ಏನು ಇರೋದಿಲ್ಲ. ಇವನ್ ದಕ್ಷಿಣ ಆಫ್ರಿಕಾದ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ಯಾರು ಕೂಡ ICUಗೆ ಜಾಸ್ತಿ ಅಡ್ಮಿಷನ್ ಆಗ್ತಾ ಇಲ್ಲ ಮತ್ತು ಸಾವಿನ ಪ್ರಮಾಣ ಏನು ಇಲ್ಲ ಅಂತ. ಇವಾಗ ನಮಗೆ ಇರೋ ಲಿಮಿಟೆಡ್ ಇನ್ಫಾರ್ಮೇಶನ್, ಸೌತ್ ಆಫ್ರಿಕಾ ಮಾತ್ರ ಅಲ್ಲ ಇತರ ದೇಶಗಳಲ್ಲಿನೂ ಕೆಲವು ಪ್ರಕರಣಗಳು ಕಂಡಿಡಿದಿರಲ್ವಾ, ಅಲ್ಲಿನೂ ಇದುವರೆಗೆ ತೀವ್ರ ಕಾಯಿಲೆ ಯಾರು ರಿಪೋರ್ಟ್ ಮಾಡಿಲ್ಲ, ಇದರಿಂದ ಯಾರು ಮರಣ ಹೊಂದಿಲ್ಲ. ಅದಕ್ಕೋಸ್ಕರ ನಾವು ಇದೇನು ಇದರಲ್ಲಿ ಏನು ತೊಂದರೆ ಆಗಲ್ಲ ಅನ್ನೋದು ತಿಳ್ಕೊಳ್ಳೋದು ತಪ್ಪು, ಅದೇ ರೀತಿ ಗಾಬರಿ ಆಗೋದನ್ನು ತಪ್ಪು, ನಾವು ಎಚ್ಚರಿಕೆ ವಹಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.